ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರೇವತಿಯವರು ಮುಂಬೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/3/1967, ಸಮಯ 1 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ, ಬರೀ ಕಷ್ಟಗಳೇ ಇವೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರೇವತಿಯವರ ಪ್ರಶ್ನೆ, ಕಷ್ಟಗಳೇ ಇದ್ದಾವೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಜಾತಕವನ್ನು ಗಮನಿಸಿದರೆ ನಿಮ್ಮದು ಮಿಥುನ ಲಗ್ನ. ಲಗ್ನದ ಅಧಿಪತಿ ಬುಧ ಆತ ನೀಚಾಭಿಲಾಷಿಯಾಗಿದ್ದಾನೆ, ಆತನೇ ಸುಖಾಧಿಪತಿ. ಯಾವುದು ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡಬೇಕೋ ಆ ಗ್ರಹ ನೀಚಾಭಿಲಾಷಿಯಾಗಿದ್ದರೆ ಕಷ್ಟ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದೀಗ ಗುರುವಿನ ಒಂದು ಭುಕ್ತಿ ನಡೀತಾ ಇದೆ. ನೋಡಿ, ಈ ಅದೃಷ್ಟವಶಾತ್ ನಿಮಗೆ ಈ ಟೈಮ್ ಅಂದರೆ ಭುಕ್ತಿ ಕಾಲ ಏನಿದೆ ಅದು ನಿಮಗೆ ಒಳ್ಳೆಯದನ್ನು ಸೂಚಿಸ್ತಾ ಇದೆ. ನೀವು ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಕಷ್ಟ ಆಗ್ತಾ ಇದೆಯಲ್ಲಪ್ಪ, ಏನು ಮಾಡೋದು ಇದಕ್ಕೆ, ಇದರ ಪರಿಹಾರಕ್ಕೆ ಸರಳವಾಗಿ ಇದರಿಂದ ಹೊರಗೆ ಬರ್ತಕ್ಕಂಥದ್ದು ಹೇಗೆ ನೋಡಿ. ಕಾಲ ನಮಗೆ ಹೇಳುತ್ತೆ ಇದು ಒಳ್ಳೆಯ ಕಾಲ, ಈ ಕಾಲದಲ್ಲಿ ಏನಾದರೂ ಮಾಡಿದರೆ ಅದು ಅನುಕೂಲಕ್ಕೆ ಬೇಕಾದ ದಾರಿಯನ್ನು ಸ್ವಚ್ಛವಾಗಿ ತೋರಿಸುತ್ತೆ ಮತ್ತು ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಅಂತ ನಮ್ಮ ಇದಕ್ಕೆ ನಾವು ಇವುಗಳನ್ನೇ ಆಧಾರವಾಗಿ ಇಟ್ಟುಕೊಂಡೇ ನೋಡಬೇಕು ಕಾಲ ಈಗ ಕೆಟ್ಟದಾಗಿದೆಯಾ ಒಳ್ಳೆಯದಾಗಿದೆಯಾ ಅಂತ. ಕಾಲವಶ ನಿಮಗೆ ಅದೃಷ್ಟವಶ ಚೆನ್ನಾಗಿದೆ, ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ. ಒಂದು ಸರಳವಾದ ಪರಿಹಾರ ಮಾಡಿ. ಏನು, ಹತ್ತಿರದಲ್ಲಿ ಯಾವುದಾದ್ರೂ ಗುರು ಸನ್ನಿಧಾನ ಇದ್ದರೆ ಆ ಗುರುವಿನ ಸನ್ನಿಧಾನದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿ, ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾಗಿಲ್ಲ ಮಾಡಿಸಿ. ನೀವೇ ಮಾಡಿದ್ರೆ ಬಹಳ ಒಳ್ಳೆಯದು. ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮ ಇವೆರಡೂ ನೋಡಿ. ನೀವು 9 ದಿನಗಳ ಕಾಲ ಪ್ರಯತ್ನ ಮಾಡಿ. 9 ದಿನ ನೀವು ಒಂದು ದಿವಸ ಒಳ್ಳೆಯ ದಿವಸ ಪ್ರಾರಂಭ ಮಾಡಿ. ಆ ಪ್ರಾರಂಭ ಮಾಡಿ ನೋಡಿ, ಈ ದಿವಸ ಚೆನ್ನಾಗಿದೆ, ಈ ದಿವಸ ಪ್ರಾರಂಭ ಮಾಡಿ. ಈ ದಿವಸದಿಂದ 9 ದಿನಗಳ ಕಾಲ ನೀವು ಗುರುಚರಿತ್ರೆ ಪಾರಾಯಣ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಒಂದು ದಾರಿ ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ಬಲ ಇದೆ, ಬಲವಿದ್ದಾಗ ಖಂಡಿತ ಫಲ ಸಿಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮೋಹಿತ್ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/12/2009, ಸಮಯ 11:45 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹಿತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆ ಅಲ್ವಾ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಏನೋ ಲಾಭದಲ್ಲಿ ರಾಹುಯುಕ್ತನಾಗಿದ್ದಾನೆ. ತೊಡಕೆ ಅಲ್ಲಿ ಪಾಪ ಬುಧ ಸ್ಥೈರ್ಯುತಃ ಅಂತ ಒಂದು ಸೂತ್ರ ಹೇಳುತ್ತೆ, ಬರಾಹ್ಮಿಯರು ಹೇಳ್ತಾರೆ. ಏನಂತ, ಬುಧಗ್ರಹಕ್ಕೆ ಒಳ್ಳೆಯ ಗ್ರಹ ಅದು, ಆ ಗ್ರಹದ ಜೊತೆಗೆ ಪಾಪ ಗ್ರಹಗಳು ಸೇರಿರಬಾರ್ದು, ಸೇರಿಬಿಟ್ರೆ ಬುಧನೂ ಪಾಪಿಯಾಗಿಬಿಡ್ತಾನೆ ಅಂತ. ಇದು ಇಲ್ಲಿರ್ತಕ್ಕಂಥ ತೊಡಕು. ಇಲ್ಲಿ ಗಣಪತಿ ಅಂದರೆ ಕೇತು ಇರತಕ್ಕಂಥದ್ದು ಪಂಚಮದಲ್ಲಿ, ಇದಕ್ಕೆ ಗಣಪತಿ ಆರಾಧನೆಯಿಂದ ಅನುಕೂಲ ಉಂಟಾಗುತ್ತೆ. ನೋಡಿ, ಗಣಪತಿ ಸನ್ನಿಧಾನಕ್ಕೆ ಈ ಜೇನು ಹಾಗೂ ಬಾಳೆಹಣ್ಣು ಇವುಗಳ ಅಭಿಷೇಕ ಮಾಡಿಸಿ, ಪ್ರತಿ ಮಂಗಳವಾರ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಅದು ನಿಮ್ಮ ಬುದ್ಧಿಬಲವನ್ನು ಚುರುಕು ಮಾಡುತ್ತೆ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತೆ. ಇದು ಬೇಕು. ಪ್ರತಿ ಮಂಗಳವಾರ ನಿಮ್ಮ ಎಜುಕೇಷನ್ ಮುಗಿಯುವವರೆಗೆ ನೀವು ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನಿಲ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/12/1967, ಸಮಯ 10:10 ರಾತ್ರಿ. ಅವರ ಪ್ರಶ್ನೆ, ಎಲ್ಲ ನಷ್ಟವಾಗಿದೆ, ಏನು ಮಾಡಬೇಕು ಮುಂದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನಿಲ್ ಅವರ ಪ್ರಶ್ನೆ, ಅದು ಸಂಪೂರ್ಣ ನಷ್ಟ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋದು ಮುಂದೆ, ಬದುಕು ಕಂಗಾಲಿಗೆ ಬಂದುಬಿಟ್ಟಿದೆ ಬಹುಶಃ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಯಾಕೆ ಕಷ್ಟ ಆಗಿದೆ ಅನ್ನೋದನ್ನು ನೋಡಿಬಿಟ್ಟು ಆಮೇಲೆ ಪರಿಹಾರವನ್ನು ನೋಡೋಣ. ನೋಡಿ, ಸಿಂಹಲಗ್ನ. ಲಗ್ನದ ಅಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಬುಧನ ಜೊತೆಗಿರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ. ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, ಮೇವರೆಗೆ ಕೇತುವಿನ ಭುಕ್ತಿ ಇದೆ. ಮೇ ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ನಿಮಗೆ ಏನು ಅಂತ ಗಾಬರಿ ಆಗಬೇಕಾದಿಲ್ಲ. ಹೊರಗೆ ಬರ್ತೀರಾ, ಅದರಿಂದ ನೀವು ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಮಂಗಳವಾರ ಗರಿಕೆಯಿಂದ ಅರ್ಚನೆ ಮಾಡಿಸಿ. ಪ್ರತಿ ಮಂಗಳವಾರ 21 ಮಂಗಳವಾರ ಮಾಡಿಸಿ. ನೋಡಿ, ಗರಿಕೆ ಅದು ತುಂಬ ಮಹಾ ವಿಶಿಷ್ಟ ಫಲ ತಂದು ಕೊಡ್ತಕ್ಕಂಥದ್ದು. ಸಂಕಷ್ಟದಲ್ಲಿ ಇದ್ದೀರಲ್ವ, ಕಷ್ಟ ಬಿಡಿಸಿ ನಿಮಗೆ ಈ ಸಂತೋಷದ ಚಿಗುರೊಡೆಸುವ ಒಂದು ಫಲವನ್ನು ಕೊಡುತ್ತದೆ.
ನೀವು ಮಾಡಿ ನೋಡಿ. ಪ್ರತಿ ಮಂಗಳವಾರ ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡೋದು, ಜೊತೆಗೆ ಹುರುಳಿಯನ್ನು ದಾನ ಮಾಡೋದು, ಅದು ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ, 21 ವಾರ ತಪ್ಪಿಸದೇ ಮಾಡಿ, ಒಳ್ಳೆಯದಾಗುತ್ತೆ, ಆತಂಕ ಬೇಡ, ಮುಂದೆ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೃಷ್ಣಸಾಗರ್ ಅವರು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/6/1998, ಸಮಯ 12:45 ಮಧ್ಯಾಹ್ನ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃಷ್ಣಸಾಗರ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಅಂತ ಕೇಳಿದಾರಲ್ವಾ, ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಮೌಢ್ಯತೆಯನ್ನು ಗಮನಿಸೋಣ, ಮೌಢ್ಯನಾಗಿಲ್ಲ. ಜಾತಕ ಚೆನ್ನಾಗಿದೆ. ನವಾಂಶದಲ್ಲಿ ಬುಧ ರವಿಯರನ್ನು ಗಮನಿಸ್ಕೊಂಡಾಗ ತೊಂದರೆ ಇಲ್ಲ. ಶತ್ರುಕ್ಷೇತ್ರ ಇರಲಿ. ಈಗ ನಾನು ಒಟ್ಟಾರೆಯಾದ ಬಲವನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಹಂಸಯೋಗ ಇದೆ, ಅಲ್ಲಿ ಭದ್ರಯೋಗ ಇದೆ, ಇವುಗಳನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ರವಿ ಇರ್ತಕ್ಕಂಥದ್ದು ಮಿತ್ರಕ್ಷೇತ್ರದಲ್ಲಿ, ರಾಹು ಮತ್ತು ಈಗ ಬುಧನೇ ನಡೀತಾ ಇದೆ. ನೋಡಿ, ಜೂನ್ವರೆಗೆ ನಿಮಗೆ ಅವಕಾಶ ಇದೆ. ಇವರೇ ಪ್ರಯತ್ನ ಮಾಡಿ, ನಿಮಗೆ ನಿಮ್ಮ ಪ್ರಯತ್ನ ಅದು ಫಲಕಾರಿಯಾಗಬೇಕಾಗಿದ್ದರೆ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಉಂಟಾಗುತ್ತೆ. ಚೆನ್ನಾಗಿದೆ ಜಾತಕ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಆನಂದ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/6/1987, ಸಮಯ 4:00 ಬೆಳಗಿನ ಜಾವ. ಪ್ರಶ್ನೆ, ಸಾಲದ ಸಮಸ್ಯೆ ಇದೆ, ಅಭಿವೃದ್ಧಿಗೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆನಂದ್ ಕುಮಾರ್ ಅವರ ಪ್ರಶ್ನೆ, ಸಾಲದಿಂದ ಹೊರಬರೋದು ಹೇಗೆ ಅಂತ ಅವರ ಪ್ರಶ್ನೆ ಅಲ್ವಾ. ಜಾತಕವನ್ನು ನೋಡೋಣ. ಸಾಲ ಹೆಚ್ಚಾಗ್ಬಿಟ್ಟಿದೆ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ 6ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ಅವನೇ ಆಗಿದ್ದಾನೆ. ಸಾಲದ ಬಾಧೆ ಅದು ಉಂಟಾಗೋದು ಷಷ್ಠ ಹಾಗೂ ಅಷ್ಟಮ ಎರಡನ್ನೂ ಗಮನಿಸ್ಕೊಳ್ಬೇಕು. ಇಲ್ಲಿ ವಸ್ತುತಃ ಏನಾಗಿದೆ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಗುರು ವೇದಲ್ಲಿರ್ತಕ್ಕಂಥದ್ದು ಒಂದು ತೊಡಕಿದೆ. ಶನಿದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ಈಗ. ನೋಡಿ, ಮಾರ್ಚ್ ನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದೇ ಬೇಡ. ತಾವು ಚೆನ್ನಾಗಿದೆ. ನೀವು ನರಸಿಂಹ ಮಂತ್ರ, ಋಣಮೋಚನ ನರಸಿಂಹ ಸ್ತುತಿ ಇದೆಯಲ್ಲ, ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತೈ, ಇದನ್ನು ಹೇಳ್ಕೊಳ್ಳಿ. ಇದು ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಮಾರ್ಚ್ ನಂತರ ನೀವು ಇದನ್ನು ಸಾಧಿಸ್ತೀರ, ಗೆಲುವಿನ ಕಡೆಗೆ ಹೋಗುತ್ತೆ ನಿಮ್ಮ ಜೀವನ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.